ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದನೇ ಟ್ರಾವೆಲ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಲಾಗನ್ನು ತಡ ಮಾಡೋದು ಬಿಡ, ಶುರು ಮಾಡೋಣ ಬನ್ನಿ. ಇವತ್ತು ನಾವೆಲ್ಲರೂ ಒಂದು ನೇಮಿಂಗ್ ಸೆರೆಮನಿ ವಿತ್ ಬರ್ತ್ಡೇ ಫಂಕ್ಷನ್ನಿಗೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಎಲ್ಲರೂ ಅಂತ ಹೇಳಿದರೆ ಯಾರೆಲ್ಲ ಅಂತ ಕೇಳ್ಬೋದು. ನಾವು ನೇಬರ್ ಮನೆಯದು ಪಾಪುದು ಬರ್ತ್ಡೇ ವಿತ್ ನೇಮಿಂಗ್ ಸೆರೆಮನಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೊರಟಿದ್ದೀವಿ. ಎಲ್ಲಿಗೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗಲೇ ಬೆಳಗ್ಗೆ 10:30 ಆಗಿದೆ, ನಮ್ಮ ಒಂದು ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಹೊರಟಿದ್ದೀವಿ, ಆಲ್ಮೋಸ್ಟ್ 11:30 ಅಲ್ಲಿಗೆ ರೀಚ್ ಆಗಬೇಕು. ಹಾಗಾಗಿ 10:30 ನಾವೆಲ್ಲರೂ ಕೂಡ ಹೊರಟಿದ್ದೀವಿ. 11:00 ಏನಕ್ಕಪ್ಪ ಅಂತಂದರೆ ಅಲ್ಲಿ ಕೆಲವೊಂದಷ್ಟು ಪೂಜೆಗಳಿರುತ್ತೆ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಅವ್ರ ಫ್ಯಾಮಿಲಿನೂ ಕೂಡ ನಮ್ಮ ಜೊತೆಗೇ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಫಂಕ್ಷನ್ ಯಾವ ರೀತಿಯಾಗಿ ಆಯಿತು ಏನು ಅನ್ನೋದನ್ನು ನಿಮ್ಮ ಜೊತೆಗೆ ಸಾಧ್ಯ ಆದಷ್ಟು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಬನ್ನಿ, ಹೊರಡೋಣ. ಅಲ್ಲಿಗೆ ಹೋದ್ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರ್ಬೋದು ನಾವು ಆಗ್ಲೇ ರೀಚ್ ಆದ್ವಿ. ನಾವು ಬಂದಿರೋದು ಚನ್ನರಾಯಪಟ್ಟಣಕ್ಕೆ. ಪಾಪು ನೇಮ್ ಅಲ್ಲೇ ಕಾಣಿಸ್ತಾ ಇದೆ, ರಿಷಿ ಅಂತ ಹೇಳಿ. ಮಲ್ಟಿ ಕಲರ್ಸಲ್ಲಿ ಬಲೂನ್ ಸರ್ಕಲ್ ಶೇಪ್ನಲ್ಲಿ ಒಂದು ಡೆಕೋರೇಷನನ್ನು ಮಾಡಿದ್ದಾರೆ ಬರ್ತ್ಡೇ ಥೀಮ್ನಲ್ಲಿ. ನೋಡ್ತಾ ಇರ್ಬೋದು ಒಂಥರ ಚೆನ್ನಾಗಿತ್ತು, ತುಂಬಾ ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಬರ್ತ್ಡೇ ಏನು ಸೆಟಪ್ಪು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಬರ್ತ್ಡೇ ಕೇಕ್, ಇನ್ನು ಬೋ, ಹಾಗೆಯೇ ಮಿಕ್ಕಿ ಮೌಸ್, ಈ ಒಂದು ಥೀಮ್ನಲ್ಲಿ ಕೇಕನ್ನು ಮಾಡಿಸಿದ್ದಾರೆ. ಎಲ್ಲರೂ ಹೋದವರೆಲ್ಲ ಕೇಕನ್ನು, ನನ್ನ ಮಗಳಂತೂ ಕೇಕ್ ಅಂದರೆ ತುಂಬಾ ಇಷ್ಟಪಡ್ತಾಳೆ, ಹಾಗಾಗಿ ಅದನ್ನು ತೋರುತ್ತೆ ಸ್ಟಾರ್ಟಿಂಗ್. ಇವಾಗ ನಾವು ಹೊರಟಿರೋ ಅಂತಹ ವೆಹಿಕಲ್ ನೋಡ್ತಾ ಇರ್ಬೋದು. ನಾವೆಲ್ಲರೂ ಕೂಡ ನೇಬರ್ಸ್, ಇಲ್ಲಿ ನೇಬರ್ಸ್ ಅಂತಂದರೆ ಒಂಥರ ಫ್ರೆಂಡ್ಲಿ ಆಗಿದ್ದೀವಿ, ಎಲ್ಲರೂ ಕೂಡ ಅಷ್ಟೇ ತುಂಬಾ ಕ್ಲೋಸ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ 5 ಮಂತ್ಸ್ ಒಳಗಡೆ ಆಗಿದೆ, ಬಟ್ ತುಂಬ ದಿನದಿಂದ ಇಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್. ಎಲ್ಲರ ಜೊತೆನೂ ಅಷ್ಟೇ ಒಳ್ಳೆ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ನನ್ನ ಮಗಳ ಫೇವ್ರೆಟ್ ಆಂಟಿ, ನಮ್ಮ ಪಕ್ಕದ ಮನೆಯವರು ಅಂತ ಅನ್ಸೋದೇ ಇಲ್ಲ, ಒಂದೇ ಮನೆ ಅನ್ನೋ ಥರ ಫೀಲ್ ಅನಿಸುತ್ತೆ. ನನ್ನ ಮಗಳಂತೂ ಮೋಸ್ಟ್ ಆಫ್ ದಿ ಟೈಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ರಜೆ ಇದ್ರಂತೂ ನಮ್ಮ ಮನೇಲಿ ಮಲಗೋದಷ್ಟೇ, ಆಲ್ಮೋಸ್ಟ್ ಊಟ ತಿಂಡಿ ಎಲ್ಲ ಕೂಡ ಆಂಟಿ ಮನೆಯಲ್ಲೇ ಮಾಡ್ತಾಳೆ. ಅಷ್ಟು ಹಚ್ಕೊಂಬಿಟ್ಟಿದ್ದಾಳೆ ಅವರನ್ನು, ನಿದ್ರೆಯಿಂದ ಎದ್ದ ತಕ್ಷಣ ಅಲ್ಲಿಗೆ ಹೋಗಬೇಕು ಅಂತಾಳೆ ಅಳ್ತಾ ಇರ್ತಾಳೆ ನೋಡಿ. ಈಗಲೂ ಕೂಡ ಅವ್ರ ಜೊತೆನಲ್ಲೇ ಕೂತಿದ್ಲು ವೆಹಿಕಲಲ್ಲಿ. ಎಲ್ಲರೂ ಹೊರಟಿದ್ವಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಯಾರೆಲ್ಲ ಹೊರಟಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಫಂಕ್ಷನಿಗೆ ನಾವು ಆಗ್ಲೇ ರೀಚ್ ಆದ್ವಿ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಇವಾಗ ಪಾಪದು ಕೇಕ್ ಕಟಿಂಗ್ ಟೈಮ್, ಹಾಗಾಗಿ ದೂರದಿಂದ ನಾವು ಒಂದು ಸ್ವಲ್ಪ ಒಂದು 2-3 ರೋ ಹಿಂದೆ ಕೂತಿದ್ವಿ, ಹಾಗಾಗಿ ಅಲ್ಲಿಂದನೇ ಸಾಧ್ಯ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇನ್ನೇನು ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಶುರುವಾಗ್ತಾ ಇದೆ. ಪಾಪ ಅಂತೂ ತುಂಬಾ ಅಳ್ತಾ ಇತ್ತು. ಆಲ್ಮೋಸ್ಟ್ ಮಕ್ಕಳೆಲ್ಲ ಈ ರೀತಿ ಫಸ್ಟ್ ಫಂಕ್ಷನ್ಗಳು ಅವ್ರಿಗಂತೂ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ ಅಂತ ಅಂದ್ಕೊತೀನಿ. ನನ್ನ ಮಗಳು ಹೀಗೆ ನಾಮಕರಣದಲ್ಲಿ ತುಂಬಾ ಅಳ್ತಾ ಇದ್ಲು. ಮಕ್ಕಳನ್ನ ಸಮಾಧಾನ ಮಾಡೋದು ಇಲ್ಲ ಫಂಕ್ಷನ್ ಮಾಡೋದು ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಿರತ್ತೆ ಅಪ್ಪ ಅಮ್ಮಂಗೆ. ಮಗು ಅಂತೂ ತುಂಬಾ ಅಳ್ತಾ ಇತ್ತು, ಕ್ಯೂಟಾಗಿ ಕೂಡ ಇದ್ದಾನೆ. ಹಾಗಾಗಿ ಹೇಗಾಯಿತು ಫಂಕ್ಷನ್ ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ನಾವು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಅಲ್ಲೊಂದಷ್ಟು ಗಲಾಟೆ ಎಲ್ಲ ಆಗ್ತಾಯಿತ್ತು, ಅಲ್ಲೇನು ಮಾತಾಡ್ತಾ ಇದ್ರು, ಅಲ್ಲೇನು ನಡೀತಾ ಇತ್ತು ಅಂತ ನಿಮಗೂ ಕೂಡ ಕಿರಿಕಿರಿ ಅಂತ ಅನಿಸುತ್ತೆ ಅಂತ ಹೇಳಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇನ್ನೇನು ಕೇಕ್ ಕಟಿಂಗ್ ಟೈಮ್ ಕಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋಗಿ ಪಾಪುಗೆ ವಿಶೇಷನ ಮಾಡಿ ನೆಕ್ಸ್ಟ್ ಊಟಕ್ಕೆ ಹೊರಟ್ವಿ. ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರೂ ಇದ್ವಲ್ಲ, ಹಾಗಾಗಿ ಎಲ್ಲರೂ ಹೀಗೆ ಒಂದು ಕಡೆ ಹೋಗೋದು ತುಂಬಾ ರೇರ್. ಹಾಗಾಗಿ ಹೋದಾಗ ಒಂದಷ್ಟು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲರೂ ಕೂಡ ಪ್ರೆಸೆಂಟೇಷನ್ ಕವರನ್ನು ರೆಡಿ ಮಾಡ್ಕೊತಾ ಇದ್ವಿ. ಏನಕ್ಕಪ್ಪ ಅಂತಂದರೆ ಇನ್ನೇನು ಸ್ಟೇಜ್ ಮೇಲೆ ಹೋಗೋಣ, ಊಟಕ್ಕೆ ಹೋಗೋಣ, ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಮಕ್ಕಳು ಕೂಡ ತುಂಬಾ ಅಳ್ತಾ ಇದ್ರು, ಹಸಿವಾಗ್ತಾ ಇತ್ತು ಅಂತ ಹೇಳಿ. ಏನಕ್ಕಪ್ಪ ಅಂತಂದರೆ ಬೆಳಗ್ಗೆನೂ ಬೇಗ ಹೊರಟಿದ್ವಿ, ತಿಂಡಿ ಎಲ್ಲ ಅಷ್ಟಾಗಿ ತಿಂದಿರಲಿಲ್ಲ ಪಾಪು, ಹಾಗಾಗಿ ಚಿಕ್ಕ ಮಕ್ಕಳು ಬಂದಿದ್ದರಿಂದ ಅವ್ರನ್ನ ಕೂಡ ಊಟಕ್ಕೆ ಕಳಿಸ್ಬೇಕಂತೇಳಿ ಫಸ್ಟಿಗೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ಫಸ್ಟಿಗೆ ಫ್ಯಾಮಿಲಿ ಫಸ್ಟ್ ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ಅಜ್ಜಿ ತಾತ, ಇದು ಬಂದು ಪಾಪು ಅಜ್ಜಿ ತಾತ ಅಂತಂದರೆ ಅವ್ರ ಡ್ಯಾಡಿ ಅಪ್ಪ ಅಮ್ಮ.
ನಾವು ಕೂಡ ಇವ್ರು ಇನ್ವೈಟ್ ಮಾಡಿದ್ರಿಂದನೇ ಫಂಕ್ಷನಿಗೆ ಹೋಗಿದ್ದು, ನಮ್ಮ ನೇಬರ್ ಇಲ್ಲೇ ಪಕ್ಕದ ಮನೆ, ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ರೋಡ್ನಲ್ಲಿ ಎಲ್ಲರೂ ಏನಿದ್ದೀವಿ ಎಲ್ಲರೂ ಕೂಡ ಫಂಕ್ಷನಿಗೆ ಹೋಗಿದ್ವಿ. ಕೇಕ್ ತಿಂತಾ ಇದ್ದಾನೆ ಅಜ್ಜಿ ತಾತ, ತಿನ್ಸಿದ್ರೆ ಅಳದೆ ತಿಂತಾ ಇತ್ತು ಪಾಪು ಕೇಕ್ನ. ಒಂಥರ ಫಂಕ್ಷನ್ ಚೆನ್ನಾಗಾಯ್ತಂತಲೇ ಹೇಳ್ಬೋದು. ನೋಡ್ಕೊಂಡು ಬನ್ನಿ ಫಂಕ್ಷನ್ ಹೇಗಾಯಿತು ಏನು ಅನ್ನೋದನ್ನು. ಸಾಧ್ಯ ಆದಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಕೂಡ ವಿಡಿಯೋ ಬೋರ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇದವರ ಕಂಪ್ಲೀಟ್ ಫ್ಯಾಮಿಲಿ, ಆಂಟಿ ಅಂಕಲ್, ಹಾಗೆಯೇ ಮಗ ಮಗಳು, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಹಾಗಾಗಿ ಈ ಒಂದು ಕ್ಲಿಪ್ಪಿಂಗನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳಿ ತೊಗೊಂಡೆ. ಹಾಗೆಯೇ ನಾವೆಲ್ಲರೂ ಹೋಗಿದ್ದರಿಂದ ನೋಡ್ತಾ ಇರ್ಬೋದು ನಾವೆಲ್ಲ ನೈಬರ್ಸ್ ಮಕ್ಕಳು ಎಲ್ಲರೂ ಕೂಡ ಇದ್ದರು. ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಪುಟಾಣಿ. ಹಾಗೆ ಇದು ಬಂದು ಆಂಟಿ ಇದಾರಲ್ಲ ಅವರ ಮಗಳ ಫ್ಯಾಮಿಲಿ, ಅವರ ಅತ್ತೆ ಹಾಗೆಯೇ ಎಲ್ಲರೂ ಇದ್ದಾರೆ. ಅವ್ರದ್ದು ಕೂಡ ಒಂದು ವಿಡಿಯೋ ಬೈಟನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟನ್ನಷ್ಟೇ ಶೇರ್ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಹಾಗಾಗಿ ಎಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಇವಾಗ ನಾವೆಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗಿದ್ವಿ ವಿಶ್ ಮಾಡಿಬಿಟ್ಟು. ನೆಕ್ಸ್ಟಿಗೆ ಪ್ರೆಸೆಂಟೇಷನ್ ಕವರ್ ಎಲ್ಲ ಕೊಟ್ಟು ಊಟಕ್ಕೆ ಹೋಗೋಣ ಅಂತ ಹೇಳಿ ನೋಡ್ತಾ ಇರ್ಬೋದು. ನಾವೆಲ್ಲರೂ ನೈಬರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಸ್ಟೇಜ್ ಮೇಲೆ ಹೋಗಿ ಫೋಟೋನ ತೆಗೆಸ್ಕೊತಾ ಇದ್ದೀವಿ. ಇದಾದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಏನಕ್ಕಪ್ಪ ಅಂತಂದರೆ ಮಕ್ಕಳಂತೂ ತುಂಬಾ ಹಸುವಾಗಿ ಹಸು ಅಂತ ಹೇಳ್ತಾ ಇದ್ರು, ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಊಟದ ಹಾಲಿಗೆ ಹೊರಟ್ವಿ. ಅಲ್ಲೇನೇನೆಲ್ಲ ಇತ್ತು ಅಂತ ಸಾಧ್ಯದಷ್ಟು ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನಾನ್ ವೆಜ್ ಊಟ ಆಗಿದ್ದರಿಂದ ಪಾಯಸ ಸ್ವೀಟ್ ಅಂತೂ ಒಂದು ಮಾಡಿಸಿದ್ರು. ಏನಕ್ಕಪ್ಪ ಅಂತಂದರೆ ಬರ್ತ್ಡೇ ವಿತ್ ನೇಮಿಂಗ್ ಸೆರೆಮನಿ ಇದ್ದಿದ್ದರಿಂದ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಹಾಗೆಯೇ ಚಿಕನ್ದು ಫ್ರೈ ಒಂದಿತ್ತು, ಇಡ್ಲಿ, ಹಾಗೆಯೇ ಕುರ್ಮ, ಮಟನ್ ಸಾಂಬಾರ್ ಎಲ್ಲನೂ ಮಾಡಿದರು. ಸಾಧ್ಯ ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಟಿಂಗ್ ನಡೀತಾ ಇದೆ, ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ, ತುಂಬಾ ಹಸುವು ಅಂತ ಹೇಳ್ತಾ ಇದ್ರು. ಹಾಗಾಗಿ ಫಸ್ಟಿಗೆ ಅವರು ಊಟ ಮಾಡಲಿ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ. ಈ ರೀತಿಯಾಗಿತ್ತು ನಮ್ಮ ಒಂದು ಬರ್ತ್ಡೇ ಸೆಲೆಬ್ರೇಷನ್. ಒಂದು ಪುಟಾಣಿ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದೆ. ನಾವೆಲ್ಲರೂ ನೇಬರ್ಸ್ ಯಾವ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ದೀವಿ, ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇವ್ರಗಳ ಜೊತೆ ಎಲ್ಲ ಈಗ ಹೊರಗಡೆ ಹೋಗಿದ್ದು, ನನಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಎಲ್ಲರ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವಾಗ ಎಲ್ಲರೂ ಮನೆ ಕಡೆ ಹೊರಡೋಟ್ಟಾಯ್, ಹಾಗಾಗಿ ಮತ್ತೆ ನಮ್ಮ ಒಂದು ಜರ್ನಿ ಮನೆ ಕಡೆಗೆ ಶುರುವಾಯಿತು. ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.